ಮತ್ತೊಮ್ಮೆ ಸ್ವಾಗತ ವೀಕ್ಷರೇ. ಕರಾಳ ದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ 5 ವರ್ಷಗಳಾಗಿದ್ದಾವೆ. ಮಂಗಳೂರಿನಲ್ಲಿ ನಡೆದಂಥ ಈ ವಿಮಾನ ದುರಂತಕ್ಕೆ ಮಂಗಳೂರು ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರು ಎಂ ಆರ್ ವಾಸುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ದೆವು ಸರ್, ಮಂಗಳೂರು ವಿಮಾನ ನಿಲ್ದಾಣ ಈಗ ಒಂದಷ್ಟು ಅಭಿವೃದ್ಧಿಗಳು ಆಗಬೇಕಾಗಿದೆ ಅನ್ನುವ ಕೋವುಗಳು. ಈ ಘಟನೆ ನಂತರವಂತೂ ಆ ಸಂದರ್ಭದಲ್ಲಿ ಅವತ್ತಿನ ಸಚಿವರು ಕೂಡ ಬಂದಿರ್ತಾರೆ, ಕೇಂದ್ರ ಸಚಿವರು ಕೂಡ ಬಂದಿರ್ತಾರೆ, ಅವರ ಜೊತೆಗೆ ಈ ರೀತಿ ಆಗಬೇಕಾಗಿದೆ ಅನ್ನುವಂಥಗಳು ಒಂದಷ್ಟು ಬೇಡಿಕೆಗಳು ಕೂಡ ಇಟ್ಟಿರ್ತವೆ. ಅಂದರೆ ಏನು ಆಗಬೇಕಾಗಿದೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ? ಅಂದರೆ ಭಾಳ ನಿರೀಕ್ಷೆಗಳಿದ್ದಾವೆ, ಈ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಬೇಕು ಅಂತ ನಿರೀಕ್ಷೆಗಳು ಇದ್ದವು, ಅದು ತಾವಿದ್ದಾಗ ಅದನ್ನು ಸಾಧಿಸಿದಿರಂತನ್ನುವಂಥದ್ದು. ಬಹುಶಃ ಆ ಹಿಂದೆ ನಡೆದಂಥ ಭಾಳಷ್ಟು ಪ್ರಯತ್ನಗಳಿದ್ದಾವೆ, ಅದು ಎಲ್ರಿಗೂ ಕೂಡ ಗೊತ್ತು. ಆಗ ಅವಘಡ ನಡೆಯುವಂಥ ಸಂದರ್ಭದಲ್ಲಿ ತಾವು ಕೋಯಂಬತ್ತೂರಿನಲ್ಲಿದ್ದಿರಿ, ಆ ನಂತರ ಮತ್ತೆ ತಾವು ಬರ್ತೀರಿ, ಮತ್ತೆ ವಿಮಾನ ನಿಲ್ದಾಣಕ್ಕೆ ಏನೇನೆಲ್ಲ ಬೇಕಾಗಿದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಬೇಕಾಗಿದೆ ಅನ್ನೋ ಪ್ರಯತ್ನಗಳನ್ನು ಕೂಡ ತಾವು ನಡೆಸಿದಿರಂತನ್ನುವಂಥದ್ದು. ಸೊ ಆ್ಯಕ್ಚುಲಿ ಅದು ಎಲ್ಲಿವರೆಗೆ ಈಗ ಬಂದುಬಿಟ್ಟಿದೆ ಅಂತ ಅನ್ನೋದು. ಇವತ್ತಿನ ದಿವಸ ಮ್ಯಾಂಗ್ಳೂರು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ. ಇಲ್ಲಿನ ಕ್ರಿಟಿಕಲ್ ಏರ್ ಕ್ರಾಫ್ಟ್ ಅಂತ ಏನು ಹೇಳ್ತೀವಿ ಅದು Airbus 310. ನಾವಿದ್ದಾಗ ಹಜ್ ಫ್ಲೈಟ್ಗೆ Airbus 310 ಸಹ ಇಲ್ಲಿ ಬಂದು ಲ್ಯಾಂಡ್ ಆಗಿದೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ರನ್ವೇ ಲೆಂತ್ Airbus 310 ಕ್ರಿಟಿಕಲ್ ಏರ್ಕ್ರಾಫ್ಟ್ಗೆ ಅಪ್ರೋಪ್ರಿಯೇಟ್ ಆಗಿ ಆಪ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಇದಕ್ಕಿಂತ ದೊಡ್ಡ ಏರ್ಕ್ರಾಫ್ಟ್ ಮಂಗಳೂರಿಗೆ ಬರಬೇಕು ಅಂದರೆ ಅದಕ್ಕೆ ಜಂಬೋ ಏರ್ಕ್ರಾಫ್ಟ್ ಬರಬೇಕಾಗ್ಬೋದು, ಅಥವಾ Airbus 330 ಬರಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಲೆಂತ್ ಆಫ್ ದ ರನ್ವೇ ಇನ್ನೊಂದು 500 ಮೀಟರ್ ಹೆಚ್ಚಿಗೆ ಬೇಕು. 500 ಮೀಟರ್ ಹೆಚ್ಚೆ ಆ ಕಡೆ ಅಥವಾ ಯಾವ ನಮ್ಮ ಏರ್ಪೋರ್ಟ್ನ ಯಾವುದೇ ಕಡೆಯಲ್ಲೂ ಸಿಗ್ತಾ ಇಲ್ಲ. ಅದು ವ್ಯಾಲಿ, ಆ ವ್ಯಾಲಿನಲ್ಲಿ ಸುಮಾರು 45 ಮೀಟರ್ ಡೆಪ್ತ್ ಇದೆ. 45 ಮೀಟರ್ ಡೆಪ್ತಿನ ಒಂದು ಜಾಗವನ್ನು ನಮಗೆ ಕೊಟ್ಟರೆ ಸುಮಾರು 1 ಕಿಲೋಮೀಟರ್ ಉದ್ದ, 500 ಮೀಟರ್ ಅಗಲ, ಒಂದು 45 ಮೀಟರ್ ಆಳದ ಜಾಗವನ್ನು ನಾವು ತಕ್ಕೊಂಬಿಟ್ಟು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ತಕ್ಕೊಂಬಿಟ್ಟು ಅದನ್ನು ಫಿಲಪ್ ಮಾಡಿ ಅದನ್ನು ಸೆಟಲ್ ಮಾಡಿ ಅಲ್ಲಿ ರನ್ವೇನ ಎಕ್ಸ್ಟೆಂಡ್ ಮಾಡಿದರೆ ನಮ್ಮ ಏರ್ಪೋರ್ಟು ದೊಡ್ಡದಾಗ್ಬೋದು. ಇದನ್ನು ಮಾಡೋದಕ್ಕೆ ಇದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಿಂದ ಪ್ರಪೋಸಲ್ ಹೋಗಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಅದನ್ನು ಕನ್ಸಿಡರ್ ಮಾಡಿದೆ. ಅದನ್ನು ಈಗ ಜಾಗ ಇದನ್ನು ಏನನ್ನು ಅವರು ನಮಗೆ ಅಕ್ವೈರ್ ಮಾಡಿ ಕೊಡಬೇಕಾಗಿತ್ತು, ಅದಕ್ಕೆ ಪ್ರಪೋಸಲ್ ನಾನಿದ್ದಾಗಲೇ ಹೋಗಿತ್ತು. ಅದನ್ನು ಇಲ್ಲಿವರೆಗೂ ಅವರು ಕೊಡೋದಕ್ಕೆ ಅಲ್ಲಿ ಸ್ವಲ್ಪ ಅದರಲ್ಲಿ ಸುಮಾರು 1100 ಕ್ರೋರ್ ಅದಷ್ಟು ದುಡ್ಡು ಬೇಕಲ್ಲ, ಯಾರಿಂದ ಕೊಡೋದು? ಅದರಿಂದ ಪ್ರಾಫಿಟಬಲ್ ಆಗಬೇಕಾದ್ರೆ ಸುಮಾರು 30 ವರ್ಷನೇ ಹೊರಟೋಗ್ಬಿಡುತ್ತೆ ಈ ಏರ್ಪೋರ್ಟು ಅಷ್ಟು ಈ ದುಡ್ಡನ್ನು ಸಂಪಾದಿಸಬೇಕಾದ್ರೆ. ಆದ್ದರಿಂದ ಅದನ್ನು ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದನ್ನೇನಾದರೂ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ನಲ್ಲಿ ಮಾಡೋದಕ್ಕಾಗುತ್ತಾ ಅಂತ ಈ ಥರದೊಂದು ಪ್ರಸಂಗಗಳು ಬರ್ತವೆ. ಅದನ್ನು ನಾವೀಗ ಡಿಸ್ಕಸ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಯಾರ್ಯಾರು ತಯಾರಿದ್ದಾರೆ ಅನ್ನೋದ್ರ ಮೇಲೆ ಹೊರಟೋಗ. ಇದನ್ನು ಅಕಸ್ಮಾತ್ ಇದು ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡಿದರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ರನ್ವೇನ ಎಕ್ಸ್ಟೆಂಡ್ ಮಾಡ್ಬೋದು. ಇನ್ನು ಉಳಿದಿರ್ತಕ್ಕಂಥ ಇನ್ಯಾವುದೇ ಒಂದು ಫೆಸಿಲಿಟೀಸ್ ಇಲ್ಲಿಗೆ ಕಮ್ಮಿ ಇಲ್ಲ. ಏಕೆ ಬೇಕಾಗಿರೋದು ರನ್ವೇ ಎಕ್ಸ್ಟೆನ್ಷನ್ ಮಾತ್ರ. ರನ್ವೇ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಬೇಕಾಗಿರೋದು ಜಾಗ ಕೊಟ್ಟರೆ ಆಗುತ್ತೆ, ಅದಿನ್ನೂ ಆಗಬೇಕಾಗಿದೆ. ಅದಲ್ಲದೇ ನೀವು ಇನ್ಯಾವುದೇ ಒಂದು ಸೇಫ್ಟಿ ಆ್ಯಂಗಲಿಂದ ನೋಡಿದರೆ ಮಂಗಳೂರು ಏರ್ಪೋರ್ಟ್ ಎಲ್ಲ ವಿಧದಲ್ಲೂ ಯಾವುದೇ ಥರದಲ್ಲೂ ತೊಂದರೆ ಇಲ್ಲ, ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ, ನೋ ಡಿಫೆಕ್ಟ್ಸ್ ಅಟ್ ಆಲ್. ಇನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಇನ್ನೇನಾದ್ರೂ ಇದ್ರೆ ಒಂದೇ ಒಂದು ಲೆಂತ್ ಆಫ್ ದಿ ರನ್ವೇ. ಟ್ಯಾಕ್ಸಿವೇ ಕೆಲಸಗಳನ್ನ ಶುರು ಮಾಡಿದ್ದಾರೆ. ಆ ಟ್ಯಾಕ್ಸಿವೇ ಕೆಲಸ ಅದು ಇನ್ನೊಂದು 2-3 ವರ್ಷದಲ್ಲಿ ಮುಗಿಯುತ್ತೆ. ಕಂಟ್ರೋಲ್ ಟವರ್ ಬರಬೇಕು ಅಂತ ಹೇಳಿದರು. ಕಂಟ್ರೋಲ್ ಟವರ್ ಈಗಾಗಲೇ ಎಕ್ಸ್ಪ್ಯಾಂಡ್ ಇದನ್ನು ಕನ್ಸ್ಟ್ರಕ್ಷನ್ ಆಗಿದೆ, ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ನಾವು ಬೇರೆ ಇನ್ಯಾವುದು ಆ ಎನ್ಕ್ವೈರಿ ಸಂದರ್ಭದಲ್ಲಿ ಇನ್ಯಾವುದು ತಾಪತ್ರಿಗಳು ಕಂಡು ಬರಲಿ? ಬಹುಶಃ ತಾವು ಬಂದಾಗ ಒಂದಷ್ಟು ಇನ್ಕ್ವೈರಿಗಳು ಬಹುಶಃ ನಡೆದಂತ ಸಂದರ್ಭ ತಾವು ಮತ್ತೆ ಬಂದಾಗ. ಇಲ್ಲಿ ಒಂದು ಮೆಂಟ್ರಿಯಲ್ ಒಪ್ಪಂದದ ಒಂದು ಕನ್ವೆನ್ಷನ್ನ ಒಂದು ಏನು ಆಧಾರದಲ್ಲಿ ಇವರಿಗೆ ಪರಿಹಾರ ನೀಡಬೇಕು ಅನ್ನುವ ಇದರಲ್ಲಿ ಇನ್ಸೂರೆನ್ಸ್ ಕಂಪನಿಗಳ ಈ ಬಹಳಷ್ಟು ವಿವಾದಗಳು ನಡೆದು ಹೋಯಿತು ಅಂತ. ಈಗಲೂ ಕೂಡ ಕೋರ್ಟ್ನಲ್ಲಿ ಕೆಲವೊಂದು ಮೊಕದ್ದಮೆಗಳು ಇದ್ದಾವೆ ಅನ್ನುವಂಥದ್ದು, ಅದು ತನಿಖೆ ನಡೀತಾ ಇದೆ ಅಂತ. ಸೊ ಇಲ್ಲಿ ಇದನ್ನು ನಿರ್ವಹಿಸುವಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸಲಾಗಿದೆ ಅಂತ? ದಿಸ್ ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಿನ ಟಿಕೆಟ್ನ ಯಾರು ಪರ್ಚೇಸ್ ಮಾಡ್ತಾರೆ ಅವರಿಗೆ ಇನ್ಶೂರೆನ್ಸಿನ ಒಂದು ಅಮೌಂಟನ್ನು ಅದರಲ್ಲಿ ಕೊಟ್ಟಿರ್ತಾರೆ. ಸೊ ಆ ಕಂಪನ್ಸೇಷನ್ಗೆ ದೇ ಆರ್ ಎಲಿಜಿಬಲ್. ಈಗೇನಾಗುತ್ತೆ ಅದರಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಏನಿದೆ ಅದನ್ನು ಹಿಡ್ಕೊಂಡು ಜನ ನಮಗೆ ಪೂರಾ 50 ಲಕ್ಷ ಕೊಡಬೇಕು ಅಂತ ಏನೋ ಒಂದು ಗಲಾಟೆ ಮಾಡಿದಾಗ ಅವಾಗ ಏನಾಗ್ತದೆ ಅದು ಕೋರ್ಟಿಗೆ ಹೋಗುತ್ತೆ. ಕೇರಳದ ಹೈಕೋರ್ಟು ಅದಕ್ಕೆ ಪೂರಾ ಅವರಿಗೆ ಕಂಪನ್ಸೇಷನ್ ಕೊಡಬೇಕು ಅಂತ ಹೇಳ್ತು. ಆದರೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಅದನ್ನು ಆ ಡಿಸಿಷನ್ ಅನ್ನು ಸ್ಟಾಪ್ ಮಾಡಿದ್ದಾರೆ. ಆ ಥರ ಕೊಡೋದಕ್ಕಾಗಲ್ಲ.
ಒಬ್ಬ ಮನುಷ್ಯಗೆ ಒಬ್ಬ ಸಣ್ಣ ಹುಡುಗ ಸತ್ತರೆ ಅಥವಾ ದೊಡ್ಡವನ್ ಸತ್ತರೆ ಅಥವಾ ಮುದುಕರಾದವ್ರು ಸತ್ತರೆ ಅದಕ್ಕೇನೋ ಒಂದು ಡಿಫರೆನ್ಸ್ ಅನ್ನ ಕೊಡಬೇಕು ಅಂತ ಅನ್ನೋದು ಒಂದು ಆರ್ಗ್ಯುಮೆಂಟ್ ಇದೆ. ಇನ್ನೊಂದು, ಇಲ್ಲ ಎಲ್ಲ ಮನುಷ್ಯರು ಈಕ್ವಲ್ಲು, ಅವರು ಯಾರೇ ಒಂದು ಜೀವ ಅನ್ನೋದು ಆ ಜೀವ ಎಲ್ಲದನ್ನು ಅದು ಈಕ್ವಲ್ಲೇ, ಈ ಒಂದು ಜೀವ ಸತ್ತೋದ್ರೆ ವಾಪಸ್ ಕೊಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವರಿಗೆ ಈಕ್ವಲ್ ಕಂಪನ್ಸೇಷನ್ ಕೊಡಬೇಕು ಅನ್ನೋದು ಇನ್ನೊಂದು ಆರ್ಗ್ಯುಮೆಂಟ್. ಈ ಆರ್ಗ್ಯುಮೆಂಟು ಎಷ್ಟು ಮಟ್ಟಿಗೆ ಜಸ್ಟಿಫೈಯಬಲ್ಲೋ ಅದನ್ನು ಸುಪ್ರೀಂ ಕೋರ್ಟು ಡಿಸೈಡ್ ಮಾಡಬೇಕು. ಹೀಗಾಗಿ ಆ ಒಂದು ಕೋರ್ಟಲ್ಲಿ ಈ ಡಿಸ್ಕಷನ್ ಆಗ್ತಾ ಇದೆ, ಜಜ್ಮೆಂಟ್ ಬರಬೇಕು. ಅಲ್ಲಿವರೆಗೂ ಪೇಮೆಂಟ್ ಕೆಲವರಿಗೆ ಅಲ್ಲಿ ಬಹಳ ತಡ ಆಯಿತು, ಜನ ತುಂಬ ಒಂದು ರೀತಿ ಆಕ್ರೋಶಿತರಾದರು. ಆ ಕುಟುಂಬಗಳು ಒಂದೆಡೆಯಲ್ಲಿ ಕಳೆದುಕೊಂಡ ಆಧಾರ ಸ್ತಂಭವನ್ನು ಕಳೆದುಕೊಂಡಂಥ ನೋವಿತ್ತು, ಮತ್ತೊಂದು ಕಡೆಯಲ್ಲಿ ಈ ಪರಿಹಾರ ವಿತರಣೆ ಮಾಡುವಲ್ಲೂ ಕೂಡ ಬಹಳಷ್ಟು ತೊಂದರೆಗಳಾಗಿತ್ತು. ನೋಡಿ, ಕೆಲವರು ಈಗ ಗಲ್ಫ್ ಕಂಟ್ರೀಸ್ನಲ್ಲಿ ಇದ್ದರು, ಇವರಿಗೆ ಇವರು ಈಗ ಪ್ರೂಫ್ ಕೊಡಬೇಕಲ್ವಾ, ನಾನು ಇವರಿಗೆ ರಿಲೇಟೆಡ್ಡು, ಹೇಗೆ ಪ್ರೂಫ್ ಕೊಡ್ತಾರೆ, ಅವ್ರದ್ದು ಏನಿತ್ತು ವ್ಯವಹಾರ, ಬಿಸಿನೆಸ್ ಏನಿತ್ತು, ಅವ್ರದ್ದು ಏನು ಆ ಬಿಸಿನೆಸ್ಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಬೇಕು ಅಥವಾ ಏರ್ಲೈನ್ಸ್ ನಿರ್ಧಾರ ಮಾಡಬೇಕು ಅಂದಾಗ ಇವ್ರು ಪ್ರೂಫ್ ಕೊಡ್ದೇನೆ ಹೇಗೆ ಸಿಗ್ತದೆ? ಇದೊಂದು ಈ ಥರದ ಪ್ರಾಬ್ಲಮ್ಗಳು ಬರ್ತವೆ. ಆ ಪ್ರಾಬ್ಲಮ್ಗಳಿಗೆ ಆನ್ಸರ್ ಕೊಡೋದಕ್ಕೆ ಈ ಮನುಷ್ಯರಿಗೆ ನಮ್ಮೂರಿನಲ್ಲಿ ಇರೋವನಿಗೆ ಗೊತ್ತಿರೋಲ್ಲ, ಯಾಕೆಂದ್ರೆ ಹಿ ಹ್ಯಾಸ್ ನೆವರ್ ಗಾನ್ ಟು ದ ಗಲ್ಫ್, ಹಿ ಹ್ಯಾಸ್ ನೆವರ್ ಗಾನ್ ಟು ಸಿ ಹಿಸ್ ರಿಲೇಟಿವ್. ವಾಟ್ ವಾಸ್ ಹಿಸ್ ರಿಲೇಟಿವ್ ಹಿ ಡಸಂಟ್ ನೋ. ನೌ ಹೌ ಹಿ ವಿಲ್ ಒಬ್ಟೈನ್ ದೋಸ್ ಪ್ರೂಫ್ಸ್ ಅಂಡ್ ಹಿ ವಿಲ್ ಸಪ್ಲೈ ದಿ ಎವಿಡೆನ್ಸ್ ಟು ದಿ ಕೋರ್ಟ್ ಅಂಡ್ ಇನ್ಶೂರೆನ್ಸ್ ಕಂಪನಿ ಅನ್ನೋ ಪ್ರಶ್ನೆ ಬಂದಾಗ ಇವ್ರ ಹತ್ರ ಆನ್ಸರ್ ಇಲ್ಲ. ಹಾಗಾಗಿ ಈ ಡಿಲೇ ಆಗುತ್ತೆ. ಈಗ ನಾನು ಏನೇ ಕ್ಲೈಮ್ ಮಾಡ್ತಾ ಇದ್ರೆ ನನಗೆ ಅದಕ್ಕೆ ಬೇಕಾಗ ಸಂಬಂಧಪಟ್ಟಿರೋ ಪ್ರೂಫ್ ಕೊಡೋದು ನಾನೇ ಕೊಡಬೇಕಲ್ಲ. ನಾನು ಇವರಿಗೆ ಸಂಬಂಧಿಕ, ನನಗೆ ಇಷ್ಟು ನನ್ನ ಸಂಬಂಧಿಕನಿಗೆ ಈ ಈ ಬಿಸ್ನೆಸ್ ಇತ್ತು, ಅವನ್ ಇಷ್ಟು ಆಸ್ತಿ ಇತ್ತು, ಆ ಆಸ್ತಿ ನನಗೆ ಸಿಗೋ ಹಾಕಿ ಮಾಡಿ, ಇವೆಲ್ಲ ಎಲ್ಲಿ ಸಿಗುತ್ತೆ ಸರ್? ಕೊನೆಯದಾಗಿ ಒಂದು ಸ್ಮಾರಕ ಕೂಡ ಆಗಬೇಕಾಗಿದೆ ಅನ್ನೋಂಥದ್ದು. ಯಾಕಂದರೆ ತಣ್ಣೀರು ಬಾವಿಯಲ್ಲೂ ಕೂಡ ಕೆಲವೊಂದು ಶವಗಳನ್ನು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು ಅಂತ ಅನ್ನೋದು, ಮತ್ತೊಂದು ವಿಮಾನ ನಿಲ್ದಾಣದಲ್ಲಿ ಈ ಬಗೆಗೂ ಕೂಡ, ಮತ್ತು ಈ ಘಟನೆ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀನಿ? ಸ್ಮಾರಕ ಬರ್ತಾ ಇದೆ ಅಂತ ಹೇಳಿ ನಮ್ಮ ಡೆಪ್ಯೂಟಿ ಕಮಿಷನರ್ ಇಬ್ರಾಹಿಂ ಸಾಹೇಬರು ಹೇಳಿರೋದನ್ನು ನಾನು ಪೇಪರ್ನಲ್ಲಿ ಓದಿದ್ದೀನಿ. ಅದು ತಣ್ಣೀರ್ ಬಾವಿನಲ್ಲಿ ಏನು ಬರ್ತಾ ಇದೆ, ಇಟ್ಸ್ ಅಟ್ಲೀಸ್ಟ್ ನಾವು ಅವರನ್ನು ನೆನಪಿಸ್ಕೋತಾ ಇದ್ದೀವಿ ಅಂತ. ದುರಂತ ಆಗಿದೆ, ಆ ದುರಂತದ ಒಂದು ನೆನಪಿಗೋಸ್ಕರ ಇದು ಬರಬೇಕಾಗಿದೆ, ಬರ್ತದೆ ಅದರಲ್ಲಿ ಈಗ. ಆದರೆ ಏನಪ್ಪ ಅಂತಂದರೆ ಈ ದುರಂತ ಆಗಿರೋ ಜಾಗದಲ್ಲಿ ಇದನ್ನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಬಂದಾಗ ಅದು ಅಲ್ಲಿ ಇಲ್ಲದೆ ಇರೋದು ಒಳ್ಳೇದು ಮಾರಾಯರೆ, ಇನ್ನೊಬ್ಬ ಅವನಿಗೆ ತೊಂದರೆ ಆಗ್ಬಿಡುತ್ತೆ, ಅವನಿಗೆ ಹೆದರಿಕೆ ಆಗುತ್ತೆ, ಏನೋ ಒಂದು ಕಂಪನ ಉಂಟಾಗ್ಬಿಡುತ್ತೆ ಅಂತ ಹೇಳಿ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ದೀಸ್ ಆರ್ ಆಲ್ ದಿ ಐಡಿಯಾಸ್. ಈಗ ಅಹಮದಾಬಾದಲ್ಲೂ ಇದೇ ಥರ ಒಂದು ಆಗಿತ್ತು ಆಕ್ಸಿಡೆಂಟು, ಅಲ್ಲಿ ಕೊಟ್ಟೂರ್ಪುರ್ ವಾಟರ್ ಟ್ಯಾಂಕ್ ಅಂತ ಇತ್ತು, ಅದ್ರ ಮೇಲೆ ಅಲ್ಲೇ ಒಂದು ಸ್ಮಾರಕ ಮಾಡಿದ್ದಾರೆ, ಅದನ್ನು ಹಾಗೇ ಬಿಟ್ಬಿಟ್ಟಿದ್ದಾರೆ ಅಹಮದಾಬಾದಲ್ಲಿ. ಇಲ್ಲಿ ಮಂಗಳೂರಿನಲ್ಲಿ ಇದನ್ನು ಸ್ವಲ್ಪ ದೂರ ತಗೊಂಡೋಗಿ ತಣ್ಣೀರ್ ಬಾವಿನಲ್ಲಿ ಇದು ಮಾಡಿದ್ದಾರೆ. ಇದೆಲ್ಲ ಅಲ್ಲಿರ್ತಕ್ಕಂಥ ಜನಗಳ ಭಾವನೆಗೆ ಸಂಬಂಧಪಟ್ಟ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಇಟ್ಸ್ ಓಕೆ, ಇಟ್ ಶುಡ್ ಬಿ ಡನ್. ಎಸ್ ಸರ್, ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಒಂದು ಸಂವಾದದಲ್ಲಿ ಬಂದು ಭಾಗವಹಿಸೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದಿದೆ. ನೋಡ್ತಾ ಇರಿ ಸ್ಪಂದನ. ನಮಸ್ಕಾರ.